ಬಿಎಫ್ಐ ಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದು ಯಾಕೋತ ಕರ್ನಾಟಕದಲ್ಲಿ ನಡೆದಿದ್ದ ಸ್ಪೋಟ ಕಪ್ಲಾನ್ ಬಿಎಫ್ಐ ಬಿಲಕ್ಕೆ ನುಗ್ಗಿ ನುಗ್ಗಿ ಹೊಡೆದಿದ್ದು ಯಾಕೆ ಪೊಲೀಸರು ಬಿಎಫ್ಐ ಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದು ಯಾಕೆ ಕರ್ನಾಟಕದಲ್ಲಿ ಸ್ಪೋಟಕ ಪ್ಲಾನ್ ನಡೆದಿತ್ತ ಬಿಎಫ್ಐ ಬಿಲಕ್ಕೆ ನುಗ್ಗಿ ನುಗ್ಗಿ ಹೊಡೆದಿದ್ದು ಯಾಕೆ ಪೊಲೀಸರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಆಪರೇಷನ್ ಬಿಎಫ್ಐ ಸ್ಪೋಟಕ ಡಿಟೇಲ್ ಕರ್ನಾಟಕದಲ್ಲಿ ಬಿಎಫ್ಐ ನಿಂದ ಶಸ್ತ್ರಾಸ್ತ್ರ ಟ್ರೈನಿಂಗ್ ಕ್ಯಾಂಪ್ ರಾಜ್ಯ ಪೊಲೀಸರ ತನಿಖೆ ವೇಳೆ ಬಯಲಾಯಿತು ಸ್ಪೋಟಕ ಸತ್ಯ ಬಿಎಫ್ಐ ಬಿಲಕ್ಕೆ ನುಗ್ಗಿ ನುಗ್ಗಿ ಪೊಲೀಸರು ಹೊಡೆದಿದ್ದು ಯಾಕೆ ಅನ್ನೋದರ ಹಿಂದಿನ ಕಾರಣ ಇದು ಕರ್ನಾಟಕದಲ್ಲಿ ಬಿಎಫ್ಐ ನಿಂದ ಶಸ್ತ್ರಾಸ್ತ್ರ ಟ್ರೈನಿಂಗ್ ಕ್ಯಾಂಪ್ ರಾಜ್ಯ ಪೊಲೀಸರ ತನಿಖೆ ವೇಳೆ ಈ ಸ್ಪೋಟಕ ಸತ್ಯ ಬಯಲಾಗಿದೆ ಕೇರಳ ತೆಲಂಗಾಣ ಈಗ ಕರ್ನಾಟಕದಲ್ಲೇ ಇದೆ ಉಗ್ರರ ಟ್ರೈನಿಂಗ್ ಕ್ಯಾಂಪ್ ಕೇರಳ ಅರಣ್ಯ ಪ್ರದೇಶದಲ್ಲಿ ನಡೀತಾ ಇದ್ದ ಕ್ಯಾಂಪ್ ಈಗ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೂ ನಡೀತಾ ಇತ್ತು ಉಗ್ರರ ತರಬೇತಿ ಶಿಬಿರ ಒಂಬತ್ತು ಜಿಲ್ಲೆಗಳಲ್ಲಿ ನಡೆದ ದಾಳಿ ವೇಳೆ ಸ್ಪೋಟಕ ಮಾಹಿತಿ ಬಹಿರಂಗವಾಗಿದೆ ಕೇರಳಕ್ಕೆ ಹೋಗುತ್ತಿದ್ದವರಿಗೆ ಕರ್ನಾಟಕದಲ್ಲೇ ಸಿಕ್ಕಿತ್ತು ಟ್ರೈನಿಂಗ್ ಕರ್ನಾಟಕದ ಗಡಿ ಜಿಲ್ಲೆಯಲ್ಲಿ ನಡೀತಾ ಇತ್ತು ಟ್ರೈನಿಂಗ್ ಕ್ಯಾಂಪ್ ಮಡಿಕೇರಿ ಚಾಮರಾಜನಗರ ಮಲೆನಾಡು ಭಾಗಗಳಲ್ಲಿ ಈ ಕ್ಯಾಂಪ್ ಅನ್ನ ಆಯೋಜಿಸಲಾಗಿತ್ತು ಟ್ರೈನಿಂಗ್ ಅನ್ನ ಪಡೆದು ದಾಳಿ ನಡೆಸೋದಕ್ಕೆ ಇಲ್ಲಿ ಮಹಾ ಸಂಚು ನಡೆದಿತ್ತು ಮಾರಕಾಸ್ತ್ರಗಳ ಮೂಲಕ ದಾಳಿಗೆ ತರಬೇತಿಯನ್ನ ಪಡೆದಿದ್ರು ಹಲವರು ಮಾರಕಾಸ್ತ್ರಗಳ ಮೂಲಕ ಕೊಚ್ಚಿ ಕೊಲ್ಲೋ ತರಬೇತಿಯನ್ನ ನೀಡಲಾಗ್ತಾ ಇತ್ತು ಈ ಕ್ಯಾಂಪ್ನ ಮುಖಾಂತರ ಅನ್ಯ ಧರ್ಮದ ಪ್ರಮುಖ ನಾಯಕರನ್ನ ಹತ್ಯೆ ಮಾಡುವಂತಹ ಪ್ಲಾನ್ ರೂಪಿಸಿದರ ಬಗ್ಗೆಯೂ ಕೂಡ ಅನುಮಾನ ಇದೆ ರಾಜಕೀಯ ನಾಯಕರ ಮೇಲೆ ದಾಳಿಗೂ ಕೂಡ ತಯಾರಿ ನಡೆದಿತ್ತು ಅಂತಲೇ ಹೇಳಲಾಗ್ತಾ ಇದೆ ರಕ್ತದೋಕುಳಿ ಮೂಲಕ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಗೆ ಪಕ್ಕಾ ಪ್ಲಾನ್ ನಡೆದಿತ್ತು ಪೊಲೀಸ್ ತನಿಖೆಯ ಸ್ಫೋಟಕ ಮಾಹಿತಿಯಲ್ಲಿ ಎಲ್ಲ ವಿಚಾರಗಳು ಬಹಿರಂಗ ಆಗಿದೆ ಬಿಎಫ್ಐ ವಿರುದ್ಧ ತನಿಖೆ ನಡೆಸಿದ ಪೊಲೀಸರಿಗೆ ಸಿಕ್ತು ಶಾಕಿಂಗ್ ಮಾಹಿತಿ ಎನ್ಐಎ ಪೊಲೀಸ್ ದಾಳಿಗೆ ಪ್ರತಿಕಾರಕ್ಕೆ ಮುಂದಾಗಿದ್ದ ಬಿಎಫ್ಐ ಸದ್ಯದಲ್ಲೇ ರಾಜ್ಯದೆಲ್ಲೆಡೆ ವಿಧ್ವಂಸಕ ಕೃತ್ಯಕ್ಕೆ ಬಿಎಫ್ಐ ಸಂಚು ರೂಪಿಸಿತ್ತು ಮೈಸೂರು ದಸರಾ ಮತ್ತು ರಾಷ್ಟ್ರೀಯ ಹಬ್ಬಗಳೇ ಟಾರ್ಗೆಟ್ ಆಗಿದ್ವು ಅಂತಲೂ ಹೇಳಲಾಗ್ತಾ ಇದೆ ವಾಟ್ಸಪ್ ಕೆಲ ಆಪ್ ಗ್ರೂಪ್ಗಳ ಮೂಲಕ ಮಾಹಿತಿ ಬಹಿರಂಗ ತೆರೆಮರೆಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಬಿಎಫ್ಐ ಸ್ಕೆಚ್ ಹಾಕಿತ್ತು ಅಂತಲೇ ಹೇಳಲಾಗ್ತಾ ಇದೆ ಬಿಎಫ್ಐ ಮುಖಂಡರ ಎನ್ಐಎ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಬಿಎಫ್ಐ ಸಂಘಟನೆಗೆ ಫಂಡಿಂಗ್ ಆಗ್ತಾ ಇತ್ತು ಹವಾಲಾ ಮೂಲಕ ಫಂಡಿಂಗ್ ಆಗಿರೋದು ತನಿಖೆ ವೇಳೆ ಪತ್ತೆಯಾಗಿದೆ ರಾಜ್ಯದ ಹಲವು ಕಡೆ ಬಿಎಫ್ಐ ಮುಖಂಡರ ಬಂಧನ ಕೇಸ್ ಬಹಳ ಹಿಂದೆಯೇ ಬಿಎಫ್ಐ ಮೇಲೆ ಕ್ರಮ ಆಗಬೇಕಾಗಿತ್ತು ಅಂತ ಮೈಸೂರಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ 2000 ಪ್ರಕರಣಗಳನ್ನ ಕೈಬಿಟ್ಟಿತ್ತು ನಮ್ಮ ಸರ್ಕಾರದಿಂದ ಅಶಾಂತಿ ಸೃಷ್ಟಿಸೋ ಸಂಘಟನೆ ವಿರುದ್ಧ ಇದೀಗ ಕ್ರಮ ಆಗ್ತಾ ಇದೆ ಎಸ್ಡಿಪಿಐ ಬಂಧಿತರ ಕಾರ್ಯ ಯೋಜನೆ ಏನೇನಿತ್ತು ಅನ್ನೋದು ಬಯಲಾಗಿದೆ ಪ್ರಧಾನಿಯನ್ನೇ ಹತ್ಯೆ ಮಾಡೋ ಸ್ಕೆಚ್ ಅವರದಾಗಿತ್ತು ಇಂಥವರನ್ನ ಯಾವುದೇ ಸರ್ಕಾರ ಕ್ಷಮಿಸಬಾರದು ಮೈಸೂರಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆ ನೀಡಿದ್ದಾರೆ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕಾಗಿತ್ತು ಭಾಳ ಸಂದೇಹಗಳಿದ್ದರೂ ಕೂಡ ತಮಗೆ ಗೊತ್ತಿದೆ ಹಿಂದಿನ ಸರ್ಕಾರ ಸುಮಾರು 2000 ಜನರ ಮೇಲೆ ಇದ್ದಂಥ ಪ್ರಕರಣಗಳನ್ನೆಲ್ಲ ಕೂಡ ಕೈಬಿಟ್ಟು ಅನ್ಯಾಯ ಮಾಡಿದ್ದಾರೆ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಾಗೇ ಅವ್ರ ಮೇಲೆಲ್ಲ ಕೂಡ ಆರೋಪಗಳಿದ್ದರೂ ಕೂಡ ಆರೋಪಗಳನ್ನು ಎಲ್ಲ ಕೂಡ ಇವತ್ತು ಕೇಸುಗಳನ್ನೇ ತೆಗೆದಾಕಿರುವಂಥದ್ದು ಅದು ನಿಜವಾಗಿಯೂ ಕೂಡ ಈ ರಾಜ್ಯಕ್ಕೆ ಈ ದೇಶಕ್ಕೆ ಮಾಡಿದಂಥ ಅನ್ಯಾಯ ಅಂತಲೇ ನಾನು ಹೇಳಬೇಕಾಗ್ತದೆ ಇವತ್ತು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ದೇಶದ್ರೋಹ ಮಾಡುವಂಥ ಯಾರಿಗೇ ಆಗಲಿ ಅಶಾಂತಿಯನ್ನು ಉಂಟು ಮಾಡುವಂಥ ಯಾವುದೇ ಸಂಘ ಸಂಸ್ಥೆ ಆಗಲಿ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.